ನೋಡಿ ಇವಾಗ ನೀವು ನೋಡ್ತಾ ಇದ್ರಲ್ಲ ಸೊ ಈ ಕಾರ್ ಮೂವ್ ಆಗುತ್ತೆ ನಾವು ಕಾರ್ ಮೂವ್ ಆಗೋದನ್ನ ನಾನು ತೋರಿಸ್ತೀನಿ ಈಗ ಕಾರ್ ಮೂವ್ ಆಗುತ್ತೆ ಈ ತರ ಸಾಧ್ಯ ಆಗಲ್ಲ ಈ ಪಿಗರ್ ಎಲ್ಲ ನೋಡ್ದಂಗ್ ನಂಗು ಹಂಗೆ ಅನ್ನಿಸ್ತಾ ಐತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇದೇನಪ್ಪ ಡಿಕ್ಕಿ ಒಳಗಡೆ ಕೂತಿದಾರೆ ಅಂತ ಅನ್ಕೊಂಡ್ರ ಇಲ್ಲಿ ಇದೆ ಆಕ್ಚುಲಿ ಇದನ್ನೇ ನಾನು ಹೇಳ ಕೊಟ್ಟಿರೋದು ಹೆಂಗಿನ ಓಪನಿಂಗ್ ಥ್ರಿಲ್ ಆಶ್ಚರ್ಯ ಆಶ್ಚರ್ಯ ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಬೊಲೆನೋ ಇದು ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಪರ್ಸೆಂಟ್ ಪೀಪಲ್ ಮ್ಯಾಕ್ಸಿಮಮ್ ಮಾರುತಿ ವೆಹಿಕಲ್ ನ ಬಳಸ್ತಾ ಇದಾರೆ ಎಸ್ಪೆಷಲಿ ಅದರಲ್ಲೂ ಸ್ವಿಫ್ಟ್ ಇತ್ತೀಚೆಗೆ ಬಲೆನೋ ಈ ತರ ಗಾಡಿಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮಾರುತಿ ವೆಹಿಕಲ್ ಅಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇರುತ್ತೆ ಪ್ಲಸ್ ಒಳ್ಳೆ ಮೈಲೇಜ್ ಬರುತ್ತೆ ಹಾಗಾಗಿ ಬಳಸ್ತಾರೆ ಯೂಸರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬಹುದು ಸೇಫ್ಟಿ ಸ್ವಲ್ಪ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಅಷ್ಟೊಂದಿಲ್ಲ ಬಟ್ ಆದ್ರೂ ಜನಕ್ಕೆ ಏನಪ್ಪಾ ಅಂದ್ರೆ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಓಡಾಡ್ತೀವಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬಳಸ್ತಾರೆ ಬಟ್ ಏನಪ್ಪಾ ಅಂದ್ರೆ ಈ ಬಲೆನೋ ಲಾಂಚ್ ಆಗಿದ್ದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಲಾಂಚ್ ಆದಂತಹ ವೆಹಿಕಲ್ ಇದುವರೆಗೂ ಕೂಡ ಟಾಪ್ ಸೆಲ್ಲಿಂಗ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸ್ವಿಫ್ಟ್ ಅನ್ನ ಬಿಟ್ಟರೆ ಬಲೆನೋ ಕೂಡ ಒನ್ ಆಫ್ ಟಾಪ್ ಸೆಲ್ಲಿಂಗ್ ವೆಹಿಕಲ್ ನಡೀತಾ ಇದೆ ಇದು ಒಂದು ಹ್ಯಾಚ್ ಬ್ಯಾಕ್ ಅಂತಾನೆ ಹೇಳ್ಬೋದು ಮೊದಲೇದಾಗಿ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನೀವು ಟೂ ತೌಸಂಡ್ ಟ್ವೆಂಟಿ ಮಾಡಲು ಇದು ಬಿ ಎಸ್ ಸಿಕ್ಸ್ ಇಂಜಿನ್ ಫಸ್ಟ್ ಬಂದಂಥ ಬಿ ಎಸ್ ಸಿಕ್ಸ್ ಇಂಜಿನ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ಇಂಜಿನ್ ನ ಲಾಂಚ್ ಮಾಡಿದ್ರು ಸೊ ಬಿ ಎಸ್ ಸಿಕ್ಸ್ ಇಂಜಿನಲ್ಲಿ ಏನಪ್ಪಾ ಅಂದರೆ ಬೇಸ್ಡ್ ಎಮಿಷನ್ ಸ್ಟ್ಯಾಂಡರ್ಡ್ ಏನಿತ್ತು ಬಿ ಎಸ್ ಸಿಕ್ಸ್ ಕಂಡೀಷನ್ ಅದ್ರ ಪ್ರಕಾರ ಎಮಿಷನ್ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿ ಇದು ಫೋರ್ ಸಿಲಿಂಡರ್ ಇಂಜಿನ್ ಪೆಟ್ರೋಲ್ ಅಲ್ಲಿ ಬಲೆನೋ ಬರುತ್ತೆ ಅದಾದ ನಂತರ ಡೀಸೆಲ್ ವೆಹಿಕಲ್ನ ಮಾರುತಿ ಅವರು ನಿಲ್ಲಿಸ್ತಾರೆ ಅಲ್ಲಿವರೆಗೂ ಡೀಸೆಲ್ ವೆಹಿಕಲ್ ಟೂ ತೌಸಂಡ್ ನೈನ್ಟಿ ಏಯ್ಟೀನಲ್ಲೆಲ್ಲ ನಮಗೆ ಡೀಸೆಲ್ ವೆಹಿಕಲ್ ಸಿಗ್ತಾ ಇತ್ತು ಬಟ್ ಟೂ ತೌಸಂಡ್ ಟ್ವೆಂಟಿ ಅನ್ಬಿಟ್ ಏನ್ ಮಾಡಿದ್ರು ಬಿ ಎಸ್ ಸಿಕ್ಸ್ ಲಾಂಚ್ ಮಾಡಿದ ತಕ್ಷಣ ಸೊ ಪೆಟ್ರೋಲ್ ವೆಹಿಕಲ್ ಮಾತ್ರ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ಲು ಪೆಟ್ರೋಲ್ ವೆಹಿಕಲ್ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಸೊ ನೀವು ಫಸ್ಟ್ ಬಾನೆಟು ನ ಓಪನ್ ಮಾಡಿದ್ರೆ ಇಂಜಿನ್ ಬಗ್ಗೆ ನೋಡೋದಾದ್ರೆ ಸೊ ಇಲ್ಲಿ ನೀವು ನೋಡಬಹುದು ನಿಮಗೆ ಫೋರ್ ಸಿಲಿಂಡರ್ ಇಂಜಿನ್ ಇಲ್ಲಿ ಸಿಗುತ್ತೆ ಪ್ಲಸ್ ನಿಮಗೆ ಇಲ್ಲಿ ಕ್ಯಾಟಲಿಕ್ ಕನ್ವರ್ಟ್ ಬಿ ಎಸ್ ಸಿಕ್ಸ್ ಇಂಜಿನ್ ಆಗಿರೋದ್ರಿಂದ ಕ್ಯಾಟಲಿಕ್ ಕನ್ವರ್ಟರ್ ಪ್ಲಸ್ ಅದಕ್ಕೆ ಫೀಡ್ ಬ್ಯಾಕ್ ಯೂನಿಟ್ ಎಲ್ಲ ಕನೆಕ್ಟ್ ಆಗಿರೋದು ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಸೌಂಡ್ ಇನ್ಸುಲೇಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ ಹಾಗೆ ಸ್ವಲ್ಪ ಹಿಂದೆ ಹಿಂದೆ ಬಂದ್ರೆ ಇಲ್ಲಿ ಸ್ಪೇಸಿಂಗ್ ಕೊಟ್ಟಿರಬಹುದು ಒಂದು ಪೆಡಸ್ಟ್ರಾನ್ ಸೇಫ್ಟಿಗೆ ಎನ್ ಅಫ್ ಸ್ಪೇಸಿಂಗ್ ಇಂಜಿನ್ ಮತ್ತೆ ರೇಡಿಯೇಟರ್ಗೆ ನೀವು ಗ್ಯಾಪ್ ನೋಡಿದ್ರೆ ಎನ್ಆಫ್ ಸ್ಪೇಸಿಂಗ್ ಕೊಟ್ಟಿದ್ದಾರೆ ಒಂದು ಪೆಡಸ್ಟ್ರಾನ್ ಸೇಫ್ಟಿನ ಕನ್ಸಿಡರ್ ಮಾಡ್ಕೊಂಡು ಸ್ವಲ್ಪ ಹಾಗೆ ಮುಂದೆ ಬರೋದಾದ್ರೆ ನಿಮ್ಗೆ ಇಲ್ಲಿ ಸಿಕ್ಕಿದ್ದು ಲೋಗೋ ಕಾಣಿಸುತ್ತೆ ಒಂದು ಟ್ರೆಡಿಷನಲ್ ಗ್ರಿಲ್ ಡಿಸೈನ್ ನಿಮ್ಗೆ ಕಾಣಿಸುತ್ತೆ ಸೊ ಇಲ್ಲಿ ನಿಮಗೆ ಕ್ರೋಮಿಯಂ ಲೈನ್ ನ ನೀವು ಇಲ್ಲಿ ನೋಡಬಹುದು ಕ್ರೋಮಿಯಂ ಲೈನ್ ಬಿಟ್ರೆ ಬಾಟಮ್ ಅಲ್ಲಿ ನೀವು ಇಲ್ಲಿಗೆ ರೇಡಿಯೇಟರ್ ಗ್ರಿಲ್ ಇಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ ಸೊ ಹಾಗೆ ಲೆಫ್ಟ್ ಗೆ ಹೋದ್ರೆ ಇಲ್ಲಿ ನಿಮಗೆ ಡೆಲ್ಟಾ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಫಾಗ್ ಲೈಟ್ ಬರೋದಿಲ್ಲ ಬಟ್ ಫಾಗ್ ಲೈಟ್ ಗೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಪ್ರೊಜೆಕ್ಟೆಡ್ ಎಲ್ ಇಡಿ ಲ್ಯಾಂಪ್ ಇಲ್ಲಿ ಸಿಗುತ್ತೆ ಪ್ಲಸ್ ಇದೆ ಆರ್ ಎಲ್ ಸಿಗುತ್ತೆ ನಿಮಗೆ ಅದಾದ ನಂತರ ನಿಮ್ಗೆ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಫ್ರಂಟ್ ಟರ್ನ್ ಇಂಡಿಕೇಟರ್ ಸಿಗುತ್ತೆ ಇದು ಎಲ್ ಡಿ ಬರೋದಿಲ್ಲ ಟರ್ನ್ ಇಂಡಿಕೇಟರ್ ಸೊ ಹಾಗೆ ನೀವು ಲೆಫ್ಟ್ ಗೆ ಬರೋದಾದ್ರೆ ನಿಮ್ಗೆ ಇಲ್ಲಿ ಫಿಫ್ಟ್ ಫಿಫ್ಟೀನ್ ಇಂಚ್ ವೀಲ್ ಸಿಗುತ್ತೆ ಪ್ಲಸ್ ಒನ್ ಏಟಿ ಫೈವ್ ಬಿಡ್ತಿರ್ತಕ್ಕಂಥ ಒನ್ ಏಟಿ ಫೈವ್ ಬಾರ್ ಸಿಕ್ಸ್ಟಿ ಫೈವ್ ಫಿಫ್ಟೀನ್ ಇಂಚ್ ವೀಲ್ ನಿಮ್ಗೆ ಸಿಗುತ್ತೆ ಇಲ್ಲಿ ಮಿರರ್ ನೋಡೋಕೆ ಸಿಗುತ್ತೆ ಮತ್ತೆ ಮಿರರ್ ಜೊತೆಗೆ ನಿಮ್ಗೆ ಟರ್ನ್ ಇಂಡಿಕೇಟರ್ ಸಿಗುತ್ತೆ ಪ್ಲಸ್ ಆಟೋ ಫೋಲ್ಡಬಲ್ ವಿರರ್ ನಿಮ್ಗೆ ಇಲ್ಲಿ ಸಿಗುತ್ತೆ ಇದು ರಿಮೋಟ್ ಕೀ ಬರುತ್ತೆ ಮತ್ತು ವಿತ್ ಈ ವೆಹಿಕಲ್ ನ ಓಡಿಸಬೇಕು ಡೆಲ್ಟಾ ಕೀಲೆಸ್ ಎಂಟ್ರಿ ಇದಕ್ಕೆ ಇರೋದಿಲ್ಲ ಪ್ಲಸ್ ಕೀ ಪೋರ್ಟ್ ಇಲ್ಲಿ ನೀವು ನೋಡಬಹುದು ಹಾಗೆ ಸ್ವಲ್ಪ ಹಿಂದೆ ಬರೋದಾದ್ರೆ ರೇರಲ್ಲೂ ಕೂಡ ನಿಮಗೆ ಫಿಫ್ಟೀನ್ ಇಂಚ್ ವೀಲ್ ಸಿಗುತ್ತೆ ಪ್ಲಸ್ ಟೈರ್ ಸೆಕ್ಷನ್ ನೋಡೋದಾದ್ರೆ ಒನ್ ಏಯ್ಟಿ ಫೈವ್ ಬೈ ಸಿಕ್ಸ್ಟಿ ಫೈವ್ ಟೈರ್ ಸೆಕ್ಷನ್ ಸಿಗುತ್ತೆ ಸೊ ಹಾಗೆ ಸ್ವಲ್ಪ ಹಿಂದೆ ಬಂದರೆ ನಿಮಗೆ ಇಲ್ಲಿ ರಿಫ್ಲೆಕ್ಟರ್ ಸಿಗುತ್ತೆ ಪ್ಲಸ್ ಬಾಂಬ್ ಬಂಪರ್ ರೇರ್ ಬಂಪರ್ ನೀವು ನೋಡಬಹುದು ಪ್ಲಸ್ ಇಲ್ಲಿ ನಿಮಗೆ ಟೇಲ್ ಲ್ಯಾಂಪ್ ಸಿಗುತ್ತೆ ಟೇಲ್ ಲ್ಯಾಂಪ್ ಜೊತೆಗೆ ಅಹ್ ಇಲ್ಲಿ ಟರ್ನ್ ಇಂಡಿಕೇಟರ್ ಮತ್ತೆ ರೇರ್ ಲೈಟ್ ನಿಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಬಿಂದಿ ತರ ಬೊಲೇನೋ ಯುನಿಕ್ ಡಿಸೈನ್ ಬಿಂದಿ ಎಲ್ ಇ ಡಿ ಲೈಟ್ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಹಾಗೆ ಸ್ವಲ್ಪ ಕೆಳಗಡೆ ಬರೋದಾದ್ರೆ ನಿಮಗೆ ಕ್ಯಾಮ್ರಾ ಆಕ್ಚುಲಿ ಡೆಲ್ಟಾ ವೇರಿಯಂಟ್ ಅಲ್ಲಿ ನಿಮಗೆ ಕ್ಯಾಮ್ರಾ ಸಿಗೋದಿಲ್ಲ ಇದು ಅಡಿಷನಲ್ ಅಟ್ಯಾಚ್ಮೆಂಟ್ ಕ್ಯಾಮ್ರಾ ಪ್ಲಸ್ ಇಲ್ಲೆಲ್ಲ ಪಾರ್ಕಿಂಗ್ ಸೆನ್ಸಾರು ತುಂಬಾ ಪಾರ್ಕಿಂಗ್ ಸೆನ್ಸಾರ್ ನ ಕೊಟ್ಟಿದ್ದಾರೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದ್ರೆ ತ್ರೀ ಏಯ್ಟೀನ್ ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ಹ್ಯಾಚ್ ಬ್ಯಾಕ್ ವೆಹಿಕಲ್ ಅಲ್ಲಿ ಇಷ್ಟು ದೊಡ್ಡ ಬೂಟ್ ಸ್ಪೇಸ್ ಸಿಗೋದು ಆಲ್ಮೋಸ್ಟ್ ಕಡಿಮೆ ತುಂಬಾ ತುಂಬಾ ಕಡಿಮೆ ಈವನ್ ಐ ಟ್ವೆಂಟಿಯಲ್ಲೂ ಕೂಡ ಇಷ್ಟು ಬೂಟ್ ಸ್ಪೇಸ್ ನಿಮಗೆ ಸಿಗೋದಿಲ್ಲ ಯಾಕೆಂದ್ರೆ ತುಂಬಾ ಲೈಕ್ ತುಂಬಾ ಡೀಪ್ ಕೊಟ್ಟಿದ್ದಾರೆ ಒಳಗಡೆ ನೀವೇನೇ ವಸ್ತುಗಳು ಇಟ್ಟು ಇನ್ ಕೇಸ್ ಡೇರ್ ಡೋರ್ ಲಾಕ್ ಆಗಿಲ್ಲ ಅಂದ್ರೂ ಕೂಡ ಯಾವ ವಸ್ತುಗಳು ಕೂಡ ಬೀಳೋದಿಲ್ಲ ಅಷ್ಟು ಚೆನ್ನಾಗಿ ಬೂಟ್ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಏನಕ್ಕೆ ನಾನು ಈ ರೀತಿ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅಷ್ಟಿಶೆಂಟ್ ಬೂಟ್ ಸ್ಪೇಸ್ ಇದೆ ಇಲ್ಲಿ ಅಷ್ಟು ಲಗೇಜ್ ನ ಇಟ್ಕೋಬಹುದು ಒಬ್ಬ ಮನುಷ್ಯ ಕೂತ್ಕೊಂಡ್ರು ಕಂಫರ್ಟ್ ಆಗಿ ಗಾಡಿ ಹೋಗುತ್ತೆ ಅಂತ ಅಂದ್ರೆ ಅಂದ್ರೆ ಆರಾಮಾಗಿ ಕುತ್ಕೊಂಡು ಹೋಗಬಹುದು ಅಂದ್ರೆ ಅಷ್ಟು ಸ್ಪೇಸ್ ಇಲ್ಲಿ ಸಫಿಶೆಂಟ್ ಇದೆ ಅಂತ ತೋರಿಸೋದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ಮಾರುತಿನಲ್ಲಿ ಏನಪ್ಪ ಅಂತ ಅಂದ್ರೆ ನೀವು ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಹೈವೇನಲ್ಲಿ ಈ ಗಾಡಿ ಆರಾಮ್ಸೆ ಹೋಗುತ್ತೆ ಅಂದ್ರೆ ಮೀನ್ಸ್ ಶೇಕ್ ಆಗದಂಗೆ ಹೋಗ್ತಾ ಇರುತ್ತೆ ಹಂಡ್ರೆಡ್ ಅನ್ನು ದಾಟಿ ನೀವು ಜಾಸ್ತಿ ಓಡಿಸ್ತೀನಿ ಅಂದ್ರೆ ಈ ಗಾಡಿ ಅಷ್ಟು ಸ್ಟೆಬಿಲಿಟಿ ಇರೋದಿಲ್ಲ ಓಕೆ ನೋಡಿ ಈ ತರ ನೀವು ಆರಾಮಾಗಿ ಕಂಫರ್ಟ್ ಆಗಿ ಹೋಗ್ಬೋದು ಬಟ್ ಇದು ನಾನ್ ರೆಕಮೆಂಡ್ ಮಾಡ್ತಾ ಇರೋದ್ ಅಂದ್ರೆ ಇಲ್ಲಿ ಕುತ್ಕೊಂಡು ಹೋಗಿ ಅಂತಲ್ಲ ಈ ವೆಹಿಕಲ್ ಅಲ್ಲಿ ನೀವು ಐದ್ ಜನನೇ ಹೋಗ್ಬೇಕು ಐದ್ ಜನ ಯಾಕಂದ್ರೆ ಕಂಪನಿ ಕಂಡೀಷನ್ ಫೈವ್ ಸೀಟರ್ ಗಾಡಿ ಆಗಿರೋದ್ರಿಂದ ಐದ್ ಜನ ಅಷ್ಟೇ ಇದ್ರಲ್ಲಿ ಟ್ರಾವೆಲ್ ಮಾಡ್ಬೇಕು ಇದು ಲಗೇಜ್ ಲೆಗೇಜ್ ಇರುವಂತದ್ದು ನೀನ್ ನೋಡ್ರಿ ಅಯ್ಯೋ ಪಾಪ ಕೊಲೆನೋ ಬ್ರ್ಯಾಂಡ್ ನೇಮ್ ಇಲ್ಲಿ ಸಿಗುತ್ತೆ ಪ್ಲಸ್ ನಿಮಗೆ ಇಲ್ಲಿ ರೇರ್ ವೈಪರ್ ಸಿಗುತ್ತೆ ಪ್ಲಸ್ ಡಿಫಾಗರ್ ಬರುತ್ತೆ ಜೊತೆಗೆ ಇಲ್ಲಿ ನೀವು ನೆಕ್ಸಾ ಅನ್ನೋ ಬ್ರಾಂಡಿಂಗ್ ನೋಡಬಹುದು ಮತ್ತೆ ನಮ್ಮ ಚಾನಲ್ ಬ್ರಾಂಡ್ ಕೂಡ ನೀವು ಇಲ್ಲಿ ನೋಡಬಹುದು ನೋಡೋದಾದ್ರೆ ನಿಮ್ಗೆ ಪ್ಲಾಸ್ಟಿಕ್ ಕವರಿಂಗ್ ಬರುತ್ತೆ ರಸ್ಟ್ ಪ್ರೂಫಿಂಗ್ ಗೋಸ್ಕರ ಪ್ಲಸ್ ಒನ್ ಸೆವೆಂಟಿ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಎಕ್ಸಾಸ್ಟ್ ಸಿಸ್ಟಮ್ ನಿಮಗೆ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಇಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಡೋರ್ ಹತ್ರ ಬಂದ್ರೆ ಇಲ್ಲಿ ಡಿಸೆಂಟ್ ಬ್ಲಾಕ್ ಕಲರ್ ಡೋರ್ ಸಿಗುತ್ತೆ ಇಲ್ಲಿ ಪ್ಲಸ್ ನಿಮಗೆ ಇಲ್ಲಿ ಡೋರ್ ಹ್ಯಾಂಡಲ್ ಪ್ಲಸ್ ಇಲ್ಲಿ ಪವರ್ ವಿಂಡೋ ಅಪ್ ಅಂಡ್ ಡೌನ್ ಬಟನ್ ಸಿಗುತ್ತೆ ಪ್ಲಸ್ ಡೋರ್ ಲಾಕ್ ಅನ್ಲಾಕ್ ಲಾಕ್ ಲಿವರ್ ಇಲ್ಲಿ ನೋಡಕ್ಕೆ ಸಿಗುತ್ತೆ ಇಲ್ಲಿ ಆ ಡಿಸೆಂಟ್ ಒನ್ ಲೀಟರ್ ಕ್ಯಾನ್ ಅಂತ ಇಡುವಷ್ಟು ನಿಮ್ಗೆ ವಾಟರ್ ಬಾಟಲ್ ಪಾಕೆಟ್ ಇಲ್ಲಿ ಸಿಗುತ್ತೆ ಪ್ಲಸ್ ಇಲ್ಲಿ ಫೋರ್ ಸ್ಪೀಕರ್ ನಿಮಗೆ ಡೋರ್ ಅಲ್ಲಿ ಸಿಗುತ್ತೆ ಸೊ ಹಾಗೆ ಇಲ್ಲಿ ಬರೋದಾದ್ರೆ ನಿಮ್ಗೆ ಸೇಫ್ಟಿ ಬೆಲ್ಟ್ ನ ನೀವು ನೋಡಬಹುದು ಇಲ್ಲಿ ಲೆಗ್ ಸ್ಪೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಒಂದು ಆಪ್ಟಿಮಮ್ ಲೆಗ್ ಸ್ಪೇಸಿಂಗ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಮ್ಯಾಗ್ಝೈನ್ ಹೋಲ್ಡರ್ ಸಿಗುತ್ತೆ ನಿಮ್ಗೆ ಸೀಟ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೋಡೋದಾದ್ರೆ ನೀವು ನೋಡಬಹುದು ಅಲ್ಲಿ ಪಾರ್ಸಲ್ ಟ್ರೇ ಒಂದು ಸಿಗುತ್ತೆ ಪ್ಲಸ್ ಎಡ್ರೆಸ್ ಸಿಗುತ್ತೆ ಸೆಂಟ್ರಲ್ ಇರೋರಿಗೆ ಎಡ್ರೆಸ್ ನ ಡೆಲ್ಟಾ ವೇರಿಯಂಟ್ ಅಲ್ಲಿ ಕೊಟ್ಟಿಲ್ಲ ಯಾಕಂದ್ರೆ ಸೆಂಟ್ರಲ್ ಇರೋರು ಸ್ವಲ್ಪ ಅಲರ್ಟ್ ಆಗಿರ್ಲಿ ಯಾವಾಗ್ಲೂ ನೋಡ್ಕೊತಾ ಇರ್ಲಿ ರೋಡ್ ಅಂದ್ಬಿಟ್ಟು ಅವ್ರು ಮಲ್ಕೋಬಾರ್ದು ಅಂದ್ಬಿಟ್ರೆ ಎಡ್ರೆಸ್ ನ ಕೊಟ್ಟಿಲ್ಲ ಲಾಯರ್ ಹಿಂಗ್ ಬರೀ ಇಂತದೆಯಾ ಹಾಗೆ ಸೆಂಟ್ರಲ್ ಬಂದ್ರೆ ನಿಮ್ಗೆ ಲೈಟ್ ಸಿಗುತ್ತೆ ಬೇಸಿಕ್ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ನಿಮ್ಗೆ ಕಪ್ಪೋಲ್ ಸಿಗುತ್ತೆ ಪ್ಲಸ್ ಕೆಳಗಡೆ ಬಂದ್ರೆ ಯು ಎಸ್ ಬಿ ಚಾರ್ಜಿಂಗ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಇದಕ್ಕೆ ರೇರ್ ಎ ಸಿಂಟು ನಿಮ್ಗೆ ಸಿಗೋದಿಲ್ಲ ನನ್ ನಿಮ್ಗೆ ಯಾಕೆ ಇಷ್ಟ ನಾನು ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಫ್ರಂಟ್ ಗೆ ಮೂವ್ ಮೂವ್ ಆಗೋದಾದ್ರೆ ಫ್ರಂಟ್ ಡೋರ್ ನ ನೀವು ನೋಡಬಹುದು ಫ್ರಂಟ್ ಡೋರ್ ಅಲ್ಲಿ ನೋಡೋದಾದ್ರೆ ನಿಮಗೆ ಎಲ್ಲಾ ಪವರ್ ವಿಂಡೋನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಬಟನ್ಸ್ ಗಳು ಸಿಗುತ್ತೆ ಪ್ಲಸ್ ಕಾರ್ ಲಾಕ್ ಅಂಡ್ ಲಾಕ್ ಬಟನ್ ಪ್ಲಸ್ ಮಿರರ್ ಅಡ್ಜಸ್ಟ್ಮೆಂಟ್ ಬಟನ್ ಪ್ಲಸ್ ನಾಬ್ ನಿಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನಿಮ್ಗೆ ಅಡಿಷನಲ್ ಫೀಚರ್ಸ್ ಗೆ ಆಡ್ ಮಾಡೋದಕ್ಕೆ ಬಟನ್ಸ್ ಅನ್ನ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ನಿಮ್ಗೆ ಹೆಡ್ ಲೈಟ್ ಆಂಗಲ್ ಅನ್ನ ಅಡ್ಜಸ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ನಾಬ್ ಸಿಗುತ್ತೆ ಪ್ಲಸ್ ಇಲ್ಲಿಗೆ ಸಮ್ ಯುಟಿಲಿಟಿ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ ಇದು ಇಲ್ಲಿ ಫ್ರಂಟ್ ಎ ಸಿ ವೆಂಟ್ ಗಳನ್ನ ನೀವು ನೋಡಬಹುದು ಪ್ಲಸ್ ಇಲ್ಲಿ ಗೆ ಬರೋದಾದ್ರೆ ಸ್ಟೇರಿಂಗ್ ಅನ್ನು ನೀವು ಅಪ್ ಅಂಡ್ ಡೌನ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇರಿಂಗ್ ಅನ್ನು ಟಿಲ್ಟ್ ಮಾಡೋದಕ್ಕೆ ಟಿಲ್ಟಿಗೆ ಬಟನ್ ಅನ್ನು ಕೊಟ್ಟಿದ್ದಾರೆ ಪ್ಲಸ್ ಸ್ಟೇರಿಂಗ್ ಅಲ್ಲಿ ನೀವು ಕಾಲು ಆನ್ಸರ್ ಮಾಡೋದಕ್ಕೆ ಪ್ಲಸ್ ಮ್ಯೂಸಿಕ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಕಂಟ್ರೋಲಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ ಇಲ್ಲಿ ನೀವು ಕಾಲು ಆನ್ಸರ್ ಮಾಡಬಹುದು ಬ್ಲೂಟೂತ್ ಕನೆಕ್ಟ್ ಮಾಡಬಹುದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ರೈಟ್ ಸೈಡ್ ಅಲ್ಲಿ ನೋಡಬಹುದು ನೀವು ಈ ಲೈಟ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ನ ಆಪರೇಟ್ ಮಾಡೋದಕ್ಕೆ ನಿಮಗೆ ಇಲ್ಲೊಂದು ಕಂಟ್ರೋಲರ್ ಸಿಗುತ್ತೆ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಇಂಜಿನ್ ಸ್ಪೀಡೋಮೀಟ್ರ್ ಸಿಗುತ್ತೆ ಪ್ಲಸ್ ಬಾಟಮ್ ಅಲ್ಲಿ ನಿಮಗೆ ಇಂಜಿನ್ ಕೂಲು ಮತ್ತೆ ಆಟ್ ಮೌಂಟಿಂಗ್ ಥರ್ಮಲ್ ಸೆನ್ಸರ್ ಥರ್ಮಲ್ ಇಂಡಿಕೇಟರ್ ಸಿಗುತ್ತೆ ಇಂಜಿನ್ದು ಸೊ ಸೆಂಟ್ರಲ್ಲಿ ಬಂದ್ರೆ ನಿಮಗೆ ಓಡೋಮೀಟರ್ ರೀಡಿಂಗು ಪ್ಲಸ್ ರೇಂಜ್ ಎಸ್ಟಿಮೇಷನು ಮತ್ತೆ ಟೆಂಪರೇಚರ್ ಇಂಡಿಕೇಟರ್ ಸಿಗುತ್ತೆ ಮತ್ತೆ ಟೈಮ್ ಡಿಸ್ಪ್ಲೇನು ಕೂಡ ಇದೆ ಅದೇ ರೀತಿ ರೈಟ್ ಸೈಡಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಸ್ಪೀಡೋಮೀಟ್ರ್ ಸಿಗುತ್ತೆ ಪ್ಲಸ್ ಫ್ಯೂಯಲ್ ಇಂಡಿಕೇಟರ್ ಸಿಗುತ್ತೆ ಸೊ ಹಾಗೆ ನೀವು ಸೆಂಟ್ರಿಗೆ ಬಂದ್ರೆ ಇಲ್ಲಿ ಒಂದು ಆಟೋ ಎ ಸಿ ಸಿಸ್ಟಮ್ ನಿಮ್ಗೆ ಇಲ್ಲಿ ಸಿಗುತ್ತೆ ಆಟೋ ಆನ್ ಆಫ್ ಸಿಗುತ್ತೆ ಮತ್ತೆ ಆಟೋ ಟೆಂಪ್ರೇಚರ್ ಕಂಟ್ರೋಲ್ ನಿಮ್ಗೆ ಅಲ್ಲಿ ಬರುತ್ತೆ ನಿಮ್ಗೆ ಇಲ್ಲಿ ಅಜಾರ್ಡ್ ಲ್ಯಾಂಪ್ ಆನ್ ಆಫ್ ಬಟನ್ ಸಿಗುತ್ತೆ ಸೊ ಹಾಗೆ ನೀವು ಇಲ್ಲಿ ಮೇಲೆ ಬಂದ್ರೆ ನಿಮ್ಗೆ ಆಡಿಯೋ ಸಿಸ್ಟಮ್ ಸಿಗುತ್ತೆ ಇದರಲ್ಲಿ ಬೇಸಿಕಲಿ ಯಾವುದೇ ಡಿಸ್ಪ್ಲೇ ಇರೋದಿಲ್ಲ ಅಂದ್ರೆ ಬೇಸಿಕ್ ನ ಕೊಟ್ಟಿದ್ದಾರೆ ಫೆದರ್ ಟಚ್ ಕೊಟ್ಟಿದ್ದಾರೆ ಸೊ ಇಲ್ಲಿ ವಾಲ್ಯೂಮ್ ಟ್ರ್ಯಾಕ್ ಚೇಂಜ್ ಮಾಡೋದಕ್ಕೆ ಫೆದರ್ ಟಚ್ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ಮೋಡ್ ನ ಚೇಂಜ್ ಮಾಡೋದಕ್ಕೆ ಪ್ಲಸ್ ಲೆಫ್ಟ್ ಸೈಡ್ ಅಲ್ಲಿ ವಾಲ್ಯೂಮ್ ನ ಚೇಂಜ್ ಮಾಡೋದಕ್ಕೆ ಹಾಗೆ ಕೋ ಡ್ರೈವರ್ ಸೀಟ್ ಟಾಪ್ ಅಲ್ಲಿ ನೋಡೋದಾದ್ರೆ ಒಂದು ಡಿಸೆಂಟ್ ಮಿರರ್ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ ಗೆ ಯಾವುದೇ ರೀತಿ ಮಿರರ್ ಬರೋದಿಲ್ಲ ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಹ್ಯಾಂಡಲ್ ಸಿಗುತ್ತೆ ನಿಮಗೆ ಹ್ಯಾಂಡಲ್ ಪ್ಲಸ್ ಹಾಗೆ ನ ಅಡ್ಜಸ್ಟ್ ಮಾಡ್ಕೋಬಹುದು ಅದು ಬೇಸಿಕ್ ಅಂತಾನೆ ಹೇಳಬಹುದು ಇಲ್ಲಿ ನೋಡೋದಾದ್ರೆ ನಿಮ್ಗೆ ಎರಡು ಕಪೌಡರ್ ಸಿಗುತ್ತೆ ಪ್ಲಸ್ ಅಲ್ಲಿ ನಿಮಗೆ ವ್ಯಾಲೆಟ್ ಇಟ್ಕೊಳ್ಳೋದಕ್ಕೆ ಸಮ್ ಸ್ಪೇಸಿಂಗ್ ಸಿಗುತ್ತೆ ಲಿವರ್ ಕೆಳಗಳನ್ನ ಕೂಡ ಕೆಲವೊಂದು ಮೆಟೀರಿಯಲ್ ಗಳನ್ನ ನೀವು ಇಟ್ಕೋಬಹುದು ಆ ಒಂದು ಕ್ರೋಮಿಯಂ ಲೈನಿಂಗ್ ಇರತಕ್ಕಂತ ಗೇರ್ ಲಿವರ್ ಅನ್ನ ಇಲ್ಲಿ ನೋಡಬಹುದು ವಿತ್ ಕವರ್ ಡಸ್ಟ್ ಕವರ್ ಕೂಡ ಇದ್ರ ಜೊತೆ ಬರುತ್ತೆ ಹಾಗೆ ಇಲ್ಲಿ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಚಾರ್ಜಿಂಗ್ ಬರುತ್ತೆ ಪ್ಲಸ್ ಇಲ್ಲಿ ಆಕ್ಸ್ ಅಂಡ್ ಯು ಎಸ್ ಪಿ ಪೋರ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು ಆಸ್ ಯೂಶಲ್ ಮ್ಯಾನ್ಯಲ್ ಆಗಿರೋದ್ರಿಂದ ಅಡಲ್ ಗಳು ಬರುತ್ತೆ ಒಂದು ಆಕ್ಸಿಲೇಟರ್ ಬ್ರೇಕು ಒಂದು ಕ್ಲಚ್ ಹಾಗೆ ನೀವು ನೋಡೋದಾದ್ರೆ ಬಲೆನೋ ಆಕ್ಚುಲಿ ಏರೋ ಡಿಸೈನ್ ತುಂಬಾ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು ಬಲೇನೋದು ಸೊ ಇಲ್ಲಿ ನೀವು ನೋಡಬಹುದು ಏರೋ ಡಿಸೈನ್ ಯಾವ ಲೆವೆಲ್ ಗೆ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಏರೋ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಈವನ್ ಫ್ರಂಟ್ ಇಂದನೂ ಕೂಡ ನೀವು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕರ್ಬಿ ಡಿಸೈನ್ ಅನ್ನ ಏರೋ ಡೈನಮಿಕ್ ಡಿಸೈನ್ ಅನ್ನ ಮಾಡಿದರೆ ಇದು ಸ್ಪೀಡನ್ನು ಮೇಂಟೈನ್ ಮಾಡಿ ಹಾಗೆ ಗಾಡಿ ಟಾಪಲ್ಲಿ ಆಗಬಾರ್ದು ಟರ್ನಿಂಗಲ್ಲಿ ಅಂದ್ಬಿಟ್ಟು ಏರೋ ಡೈನಮಿಕ್ ಡಿಸೈನ್ ಅನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಫೋರ್ಸ್ ಟಾಪ್ ಅಲ್ಲಿ ಮತ್ತೆ ಸ್ಮೂತ್ ಆಗಿ ಮೂವ್ ಆಗುತ್ತೆ ಓವರ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಇದು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ಮೂರು ವರ್ಷಕ್ಕೆ ಹೋಗಿದೆ ತುಂಬಾ ರೇರ್ ಆಗಿ ಯೂಸ್ ಮಾಡೋದು ತುಂಬ ಡೈಲಿ ಯೂಸ್ ಮಾಡೋ ಗಾಡಿ ಎಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ ಸೇಫ್ಟಿ ರೇಟಿಂಗ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡ್ಲಿರೋದನ್ನ ಆಲ್ಮೋಸ್ಟ್ ಜೀರೋ ಸೇಫ್ಟಿ ರೇಟಿಂಗ್ ಈ ಗಾಡಿ ಒಂದಿದೆ ಐ ಥಿಂಕ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರ್ ಮಾಡಲ್ಸ್ ಇದಕ್ಕಿಂತ ಬೆಟರ್ ಸೇಫ್ಟಿ ಇದೆ ಅಂತ ಅನ್ಕೋತೀನಿ ಇನ್ನು ಓವರ್ ಆಲ್ ಮೈಲೇಜು ಬೆಟರ್ ಇದೆ ಆಕ್ಚುಲಿ ಟ್ವೆಂಟಿ ಕಿಲೋಮೀಟರ್ ಆನ್ ಆವರೇಜ್ ಹೈವೇನಲ್ಲಿ ವೇನಲ್ಲಿ ಬರುತ್ತೆ ಸಿಟಿಯಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ವರೆಗೂ ಮೈಲೇಜ್ನ ಇದರಲ್ಲಿ ತಗೋಬೋದು ಇದರಲ್ಲಿ ತುಂಬ ಅಡ್ವಾಂಟೇಜ್ ಏನಪ್ಪ ಈ ಗಾಡಿಯಲ್ಲಿ ಅಂದರೆ ತುಂಬ ನಿಮಗೆ ಪ್ರೀಮಿಯಂ ಫೀಚರನ್ನು ಕಡಿಮೆ ಒಂದು ಬೇಸ್ ಸೆಕೆಂಡ್ ಬೇಸ್ ವೇರಿಯೆಂಟಲ್ಲಿ ನಿಮಗೆ ಪ್ರೀಮಿಯಂ ಫೀಚರ್ಸ್ಗಳನ್ನು ಕೊಟ್ಟಿರೋದು ಲೈಕ್ ಫೋರ್ ಪವರ್ ವಿಂಡೋಸ್ ಕೊಟ್ಟಿರೋದಿರ್ಬೋದು ಆಟೋ ಎ ಸಿ ಇರ್ಬೋದು ಸೊ ಈ ಥರ ಒಂದು ಪ್ರೀಮಿಯಂ ಫೀಚರನ್ನು ಕಡಿಮೆ ಒಂದು ಲೋಯರ್ ಆ್ಯಂಡ್ ವೆಹಿಕಲಲ್ಲಿ ಇದೊಂದು ಬಲೆನೋದಲ್ಲಿ ಪ್ರೀಮಿಯಂ ಫೀಚರ್ಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೊಂದು ತುಂಬ ಯೂಸ್ಫುಲ್ ಆಗೋ ವಿಷಯ ಏನಂದರೆ ಒಂದು ಆಲ್ಮೋಸ್ಟ್ ಇಟ್ ಈಸ್ ಆಚ್ ಬ್ಯಾಕ್ ಆಲ್ಮೋಸ್ಟ್ ಫೋರ್ ಮೀಟರ್ ಇರತಕ್ಕಂತ ಹ್ಯಾಚ್ ಬ್ಯಾಕ್ ಫೈವ್ ಎಮ್ ಎಮ್ ಕಡಿಮೆ ಆಲ್ಮೋಸ್ಟ್ ಫೋರ್ ಮೀಟರ್ ಇರ್ತಕ್ಕಂಥ ಆಚ್ ಬ್ಯಾಕ್ ಇದರಲ್ಲಿ ನಿಮಗೆ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ನೋಡಿ ಈ ತರ ನೀವು ಆರಾಮಾಗಿ ಕಂಫರ್ಟ್ ಆಗಿ ಹೋಗ್ಬೋದು ಬಟ್ ಇದು ನಾನು ರೆಕಮೆಂಡ್ ಮಾಡ್ತಾ ಇರೋದೇನಪ್ಪ ಅಂದ್ರೆ ಇಲ್ಲಿ ಕುತ್ಕೊಂಡು ಹೋಗಿ ಅಂತಲ್ಲ ಈ ವೆಹಿಕಲ್ ಅಲ್ಲಿ ನೀವು ಐದು ಜನನೇ ಹೋಗ್ಬೇಕು ಕನ್ನಡಿಗ ಕನ್ನಡದ ಕಾವಲಿಗ ಇವರೆಗೂ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ